ಚಿಕ್ಕರಾಯಪ್ಪ ಜಯಚಂದ್ರ ಮನೆ ಮೇಲೆ ಮತ್ತೆ ಎಸಿಬಿ ದಾಳಿಯನ್ನು ನಡೆಸಲಾಗಿದೆ. ಎಸಿಬಿ ದಾಳಿ ವೇಳೆ ಪತ್ತೆಯಾಗಿದೆ ಇನ್ನು 100 ಕೋಟಿಯ ಆಸ್ತಿ. ಈ ಹಿಂದೆ ಐಟಿ ದಾಳಿ ವೇಳೆ ಸಿಕ್ಕಿದ್ದು 152 ಕೋಟಿ ಬೇನಾಮಿ ಆಸ್ತಿ. ಈಗ 152 ಕೋಟಿ ಜೊತೆಗೆ ಮತ್ತೆ 100 ಕೋಟಿ ಬೇನಾಮಿ ಆಸ್ತಿ ಪತ್ತೆಯಾಗಿದೆ. ಒಟ್ಟು ಜಯಚಂದ್ರ ಚಿಕ್ಕರಾಯಪ್ಪ ಮನೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 252 ಕೋಟಿ ಅಕ್ರಮ ಆಸ್ತಿ. ಐಟಿ ದಾಳಿ ನಂತರ ಎಫ್ಐಆರ್ ಅನ್ನು ಎಸಿಬಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. 10 ಕಡೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ರು 30 ಅಧಿಕಾರಿಗಳ ತಂಡ. ಬಿಬಿಸಿ ಬಡಾವಣೆಯಲ್ಲಿ ಜಯಚಂದ್ರ ಅವರ ಮತ್ತೊಂದು ಮನೆ ಇದೆ, ಅಲ್ಲಿ ದಾಳಿಯನ್ನ ನಡೆಸಿದ್ರು. ಜಾರಿ ನಿರ್ದೇಶನಾಲಯದ ವಶದಲ್ಲಿ ಜಯಚಂದ್ರ ಮತ್ತು ಚಿಕ್ಕರಾಯಪ್ಪ ಇದ್ದಾರೆ. ಮನೆಯದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೇನೆ. ನನ್ನ ಸಹೋದ್ಯೋಗಿ ಮುರಳಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಮೊದಲನೇದಾಗಿ ಐಟಿ ದಾಳಿ ನಡೆಸ್ತಾರೆ, ಈಗ ಎಸಿಬಿ ದಾಳಿ ನಡೆಸ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಅಗೆದಷ್ಟು ಬಗೆದಷ್ಟು ಇನ್ನೂ ಕೂಡ ಅಕ್ರಮ ಆಸ್ತಿ ಪತ್ತೆ ಆಗ್ತಾನೆ ಹೋಗ್ತಾ ಇದೆ. ಇನ್ನೂ ಎಷ್ಟು ಮಾಡಿ ಇಟ್ಕೊಂಡಿದ್ದಾರೆ ಅಂತ? ಖಂಡಿತವಾಗಿ ಅವರು ನಮಗೂ ನಿಮಗೂ ಸಹ ಒಂದು ಒಂದು ಆಶ್ಚರ್ಯ ಕಾಡೋದು ಅಂದ್ರೆ ಅದೇನು ಅಕ್ಷಯ ಪಾತ್ರನ ಅಂತ ಈಗ ಎಲ್ಲರಿಗೂ ಸಹ ಒಂದು ದೊಡ್ಡ ಡೌಟ್ ಬರ್ತದೆ. ಯಾಕೆಂದ್ರೆ ಅಲ್ಲಿ ಮನೆಗೆ ಹೋದಾಗ ಯಾರೇ ಅಧಿಕಾರಿಗಳು ರೇಡ್ ಮಾಡಿದ್ರು ಸಹ ಅದು ದೊಡ್ಡ 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 ಮಟ್ಟದ ಅಂದ್ರೆ ಮೊತ್ತದಲ್ಲಿ ಅಂದ್ರೆ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಕೋಟಿಯೇ ಅಂದ್ರೆ 152 ಕೋಟಿಗೂ ಹೆಚ್ಚು ಮೀರಿದ ಆಸ್ತಿ ಇದೆ ಅಂತ ಹೇಳಿ ಒಂದು ಐಟಿ ಅಧಿಕಾರಿಗಳು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅದಾದ ಬಳಿಕ ಇಡಿ ಅಧಿಕಾರಿಗಳು ಸಹ ದಾಳಿಯನ್ನ ಮಾಡಿಸಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ಸಿಬಿಐ ಅಧಿಕಾರಿಗಳು ಸಹ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆಗೆ ಒಳಪಡಿಸಿದಾಗ 3 ಅಧಿಕಾರಿಗಳು ವಿಚಾರಣೆ ಆದ ನಂತರ ಈಗ ಎಸಿಬಿ ಇವತ್ತು ಬೆಳಗ್ಗೆಯಿಂದ ದಾಳಿಯನ್ನು ನಡೆಸಿ ವಿಚಾರಣೆಗೆ ಒಳಪಡಿಸಿದಂಥದ್ದು, ಅಲ್ಲಿ ದಾಖಲೆಗಳನ್ನ ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇವತ್ತು ಸಿಕ್ಕಿರುವಂಥದ್ದು ಬೇನಾಮಿ ಆಸ್ತಿಗಳು. ಅಂದ್ರೆ ಜಯಚಂದ್ರ ಅವರು ಬೇನಾಮಿ ಆಸ್ತಿಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಚಿಕ್ಕರಾಯಪ್ಪ ಅವರು ಸಹ ಅದಕ್ಕೆ ಹೊರತುಪಡಿಸಿದಂತಿಲ್ಲ. ಯಾಕೆಂದ್ರೆ ಅವರು ಮತ್ತು ಜಯಚಂದ್ರ ಇಬ್ಬರು ಸಹ ಬೇನಾಮಿ ಆಸ್ತಿಗಳಲ್ಲಿ ಸಾಕಷ್ಟು ದೊಡ್ಡ ಮೊತ್ತದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಆಸ್ತಿಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಅಂದ್ರೆ ಇವತ್ತಿನ ದಾಳಿಯ ಸಂದರ್ಭದಲ್ಲಿ ಸುಮಾರು 200 ಕೋಟಿ ಎಷ್ಟು ಅಂದ್ರೆ ಈಗಾಗಲೇ 100-152 ಕೋಟಿ ಟಾರ್ಗೆಟ್ ಅನ್ನ ಐಟಿ ಅಧಿಕಾರಿಗಳು ಕೊಟ್ಟಿದ್ರೆ ಈಗ ಎಸಿಬಿ ಅಧಿಕಾರಿಗಳು ಅದಕ್ಕಿಂತ ದೊಡ್ಡ ಮಟ್ಟದ ಈಗ ಒಂದು ಟಾರ್ಗೆಟ್ ಅನ್ನ ಕೊಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲೆಗಳೇನಿತ್ತು ಆ ದಾಖಲೆಗಳನ್ನ ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ಎಸಿಬಿ ಅಧಿಕಾರಿಗಳು ಸಹ ಇನ್ನು ಮುಂದಿನ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು ಅರುಣ್. ಆದ್ರೆ ಮುರಳಿ, ಈ ಅಧಿಕಾರಿಗಳಷ್ಟೇ ಅಲ್ಲ, ಇನ್ನೂ ಒಂದಿಷ್ಟು ಅಧಿಕಾರಿಗಳು ಇದೇ ರೀತಿಯಾಗಿ ಏನಾದರೂ ಅಕ್ರಮ ಆಸ್ತಿಗಳನ್ನ ಮಾಡ್ಕೊಂಡಿದ್ದವ್ರ ಮೇಲೆ ಏನಾದ್ರು ದಾಳಿಯನ್ನ ನಡೆಸೋಕು ಕೂಡ ಸಂಚನ ಆಗ್ತಾ ಇದ್ದಾರೆ ಎಲ್ಲರೂ? ಖಂಡಿತವಾಗಿ ಅವರು ಏನಂದ್ರೆ ಜಯಚಂದ್ರ ಚಿಕ್ಕರಾಯಪ್ಪ ಇವರಿಬ್ಬರೇ ಅಲ್ಲ, ಇಂಥ ಸಾಕಷ್ಟು ಕಪ್ಪು ಕುಳಗಳೇನಿದ್ರು ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ, ಅವರ ಬಗ್ಗೆ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು. ಪ್ರಮುಖವಾಗಿ ಐಟಿ ಅಧಿಕಾರಿಗಳು ಇದನ್ನ ಒಂದು ದೊಡ್ಡ ಟಾರ್ಗೆಟ್ ಅನ್ನಾಗಿ ಮಾಡ್ಕೊಂಡಿದ್ದಾರೆ. ಇವತ್ತಾಗ್ಲೇ ಈಗ ಒಂದು 20-25 ನಿಮಿಷಗಳ ಹಿಂದೆ ಒಂದು ದೊಡ್ಡ ಸುದ್ದಿ ಬಂದಿತ್ತು, ಚೆನ್ನೈನಲ್ಲಿ 90 ಕೋಟಿ ಹಣವನ್ನ ಜಪ್ತಿ ಮಾಡಿದ್ರ ಬಗ್ಗೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ದೊಡ್ಡ ದೊಡ್ಡ ರಾಕೆಟ್ ಗಳೇನಿದ್ರು ಅವ್ರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅದು ಸಹ ಆಗೋ ಸಾಧ್ಯತೆಗಳಿದ್ವು. ಅದನ್ನ ಹೊರತುಪಡಿಸಿದ್ರೆ ಜಯಚಂದ್ರ ಚಿಕ್ಕರಾಯಪ್ಪ ಅವರು ಏನಿದ್ರು ಅವರಿಗೆ ಸಂಬಂಧಪಟ್ಟಂತ ಬೇನಾಮಿ ಆಸ್ತಿ ಮಾಡಿದಂತವ್ರ ಮನೆ ಏನಿದೆ ಅದ್ರ ಬಗ್ಗೆ ದಾಖಲೆಗಳನ್ನ ಕಲೆ ಹಾಕ್ತಾರೆ. ದಾಖಲೆಗಳನ್ನ ಕಲೆ ಹಾಕಿ ಅವ್ರ ಮನೆ ಮಳಿಗೆಗಳು ಸಹ ಈಗ ಎಸಿಬಿ ರೇಡ್ ಮಾಡೋ ಸಾಧ್ಯತೆಗಳಿದಾವೆ ಅರುಣ್. ಓಕೆ ಮುರಳಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ, ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮೆ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.